ಇಂದಿನ ವಿಡಿಯೋದಲ್ಲಿ 10 ಉಪಯುಕ್ತವಾದ ಟಿಪ್ಸ್ಗಳನ್ನು ನೋಡೋಣ ಈ 10 ಯೂಸ್ಫುಲ್ ಟಿಪ್ಸ್ಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಟಿಪ್ ನಂಬರ್ 1 ರಾತ್ರಿ ಮಲಗುವಾಗ ಮುಖಕ್ಕೆ ಸ್ವಲ್ಪ ಅಲವೆರಾ ಜೆಲ್ ಅನ್ನು ಹಚ್ಚಿ 5 ನಿಮಿಷಗಳವರೆಗೆ ಮಸಾಜ್ ಮಾಡಿ ಮಲಗಿ ಬೆಳಗ್ಗೆ ಎದ್ದ ನಂತರ ತಣ್ಣೀರಿನಿಂದ ಮುಖ ತೊಳೆಯಿರಿ ಹೀಗೆ ಮಾಡುವುದರಿಂದ ಮುಖದ ಎಲ್ಲಾ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಿ ಮುಖವು ಕಾಂತಿಯುತವಾಗುತ್ತದೆ ಟಿಪ್ ನಂಬರ್ 2 ನಿಮ್ಮ ಮನೆಯಲ್ಲಿ ಈರುಳ್ಳಿಯನ್ನು ಸ್ಟೋರ್ ಮಾಡುವಾಗ ಈರುಳ್ಳಿಯ ಮಧ್ಯಮಧ್ಯದಲ್ಲಿ ಒಂದೊಂದು ಟಿಶ್ಯೂ ಪೇಪರ್ ಅನ್ನು ಮುದ್ದೆ ಮಾಡಿ ಇಡಿ ಹೀಗೆ ಮಾಡುವುದರಿಂದ ಟಿಶ್ಯೂ ಪೇಪರ್ ಈರುಳ್ಳಿಯಲ್ಲಿರುವ ಎಲ್ಲಾ ತೇವಾಂಶವನ್ನು ಹೀರಿಕೊಳ್ಳುತ್ತದೆ ಇದರಿಂದಾಗಿ ಈರುಳ್ಳಿಗಳು ಎಷ್ಟೇ ದಿನವಾದರೂ ಕೆಡದೆ ಹಾಗೆ ಫ್ರೆಶ್ ಆಗಿ ಇರುತ್ತವೆ ಟಿಪ್ ನಂಬರ್ 3 ತುಂಬಾನೇ ಸೀದುಹೋದ ಪಾತ್ರೆಗಳನ್ನು ತೊಳೆಯುವುದು ಕಷ್ಟವೇ ಹಾಗಾದರೆ ಸೀದುಹೋದ ಪಾತ್ರೆಗೆ ಸ್ವಲ್ಪ ಉಪ್ಪು ಸ್ವಲ್ಪ ಅಡುಗೆ ಸೋಡಾ ಸ್ವಲ್ಪ ವಿನೆಗರ್ ಹಾಗೂ ಸ್ವಲ್ಪ ಪಾತ್ರೆ ತೊಳೆಯುವ ಲಿಕ್ವಿಡ್ ಅನ್ನು ಹಾಕಿ 8 ರಿಂದ 10 ನಿಮಿಷಗಳವರೆಗೆ ಹಾಗೆ ಬಿಟ್ಟು ನಂತರ ಒಮ್ಮೆ ತಿಕ್ಕಿ ತೊಳೆಯಿರಿ ಹೀಗೆ ಮಾಡುವುದರಿಂದ ಎಷ್ಟೇ ಸೀದುಹೋದ ಪಾತ್ರೆ ಇದ್ದರೂ 5 ನಿಮಿಷದಲ್ಲಿ ಮೊದಲಿನಂತಾಗುತ್ತದೆ ಟಿಪ್ ನಂಬರ್ 4 ನಿಮ್ಮ ಮನೆಯಲ್ಲಿರುವ ಮೊಸರು ತುಂಬಾನೇ ಹುಳಿಯಾಗಿ ತಿನ್ನೋದಕ್ಕೆ ಕಷ್ಟ ಆಗ್ತಿದ್ರೆ ಆ ಮೊಸರನ್ನು ಯಾವುದೇ ಕಾರಣಕ್ಕೂ ಚೆಲ್ಲೋದಕ್ಕೆ ಹೋಗಬೇಡಿ ಅದರ ಬದಲು ಆ ಮೊಸರನ್ನು ಒಂದು ಬಕೆಟ್ನ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಮನೆಯ ಗಾರ್ಡನ್ ನಲ್ಲಿರುವ ಗಿಡಮರಗಳಿಗೆ ಹಾಕಿ ಹೀಗೆ ಮಾಡುವುದರಿಂದ ಗಿಡಗಳಿಗೆ ನ್ಯಾಚುರಲ್ ಆಗಿ ಗೊಬ್ಬರ ಸಿಕ್ಕ ಹಾಗೆ ಆಗುತ್ತದೆ ಹಾಗೂ ಗಿಡಗಳು ಹೆಲ್ದಿಯಾಗಿ ಬೆಳೆಯುತ್ತವೆ ಟಿಪ್ ನಂಬರ್ 5 ದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ನಷ್ಟು ಜೀರಿಗೆ ಕಷಾಯವನ್ನು ಕುಡಿಯುವುದರಿಂದ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯು ಆರೋಗ್ಯಕರವಾಗಿರುತ್ತದೆ ಟಿಪ್ ನಂಬರ್ 6 5 ರಿಂದ 6 ಜಜ್ಜಿದ ಬೆಳ್ಳುಳ್ಳಿಯನ್ನು ಒಂದು ಪಾತ್ರೆಗೆ ಹಾಕಿ ಇದಕ್ಕೆ 1 ಟೇಬಲ್ ಸ್ಪೂನ್ ನಷ್ಟು ಉಪ್ಪು ಮತ್ತು 1 ಗ್ಲಾಸ್ನಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಕುದಿಸಿ ನಂತರ ಇದನ್ನು ಸಂಪೂರ್ಣವಾಗಿ ತಣ್ಣಗಾಗಲು ಬಿಡಿ ಇದು ಕಂಪ್ಲೀಟ್ ಆಗಿ ತಣ್ಣಗಾದ ನಂತರ ಸೋಸಿ ಒಂದು ಬಾಟಲ್ ಗೆ ಹಾಕಿ ಸ್ಟೋರ್ ಮಾಡಿ ಈಗ ರೆಡಿ ಇರುವ ಈ ಲಿಕ್ವಿಡ್ ಅನ್ನು ಸಂಜೆಯ ಹೊತ್ತಿಗೆ ಕಿಟಕಿ ಬಾಗಿಲಿಗೆ ಸ್ಪ್ರೇ ಮಾಡುವುದರಿಂದ ಸೊಳ್ಳೆ ಇಲಿ ಹಲ್ಲಿ ಜಿರಳೆ ಇವ್ಯಾವೂ ನಿಮ್ಮ ಮನೆಯ ಹತ್ತಿರಕ್ಕೂ ಸುಳಿಯುವುದಿಲ್ಲ ಟಿಪ್ ನಂಬರ್ 7 ಕಲ್ಲಂಗಡಿ ಹಣ್ಣನ್ನು ತಿಂದಾದ ಮೇಲೆ ಸಿಪ್ಪೆ ಎಸೆಯುತ್ತೀರಾ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ಚೆನ್ನಾಗಿ ತೊಳೆದು ಅದರ ಮೇಲಿರುವ ಹಸಿರು ಬಣ್ಣದ ಸಿಪ್ಪೆಯನ್ನು ಮಾತ್ರ ತೆಗೆದು ಬಿಳಿ ಭಾಗದ ಸಿಪ್ಪೆಯನ್ನು ಸಣ್ಣದಾಗಿ ಕತ್ತರಿಸಿ ಪಲ್ಯ ಮಾಡಿ ಇದರ ರುಚಿ ಅಂತ ಅದ್ಭುತವಾಗಿರುತ್ತದೆ ಹಾಗೂ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಟಿಪ್ ನಂಬರ್ 8 ನಿಮ್ಮ ಮನೆಯ ಮಿಕ್ಸರ್ ತುಂಬಾನೇ ಕೊಳೆಯಾಗಿದ್ದರೆ ಹೀಗೆ ಮಾಡಿ ಈ ಕೊಳೆಯಾದ ಮಿಕ್ಸರ್ ಗೆ ಸ್ವಲ್ಪ ಉಪ್ಪು ಮತ್ತು ದಿನ ಹಲ್ಲುಜ್ಜಲು ಬಳಸುವ ಪೇಸ್ಟ್ ಅನ್ನು ಹಾಕಿ ಸ್ವಲ್ಪ ನೀರನ್ನು ಚುಮುಕಿಸಿ ಚೆನ್ನಾಗಿ ಉಜ್ಜಿ ನಂತರ ಒದ್ದೆ ಬಟ್ಟೆಯಿಂದ ಚೆನ್ನಾಗಿ ಒರೆಸಿ ನಂತರ ಒಣಗಿದ ಬಟ್ಟೆಯಿಂದ ಒರೆಸಿ ಇಡಿ ವಾರಕ್ಕೆ ಒಮ್ಮೆ ಈ ರೀತಿ ಮಿಕ್ಸರ್ ಅನ್ನು ಕ್ಲೀನ್ ಮಾಡಿದ್ರೆ ನಿಮ್ಮ ಮನೆಯ ಮಿಕ್ಸರ್ ರಿಪೇರಿಗೆ ಬರದೆ ತುಂಬಾ ದಿನ ಬಾಳಿಕೆ ಬರುತ್ತದೆ ಟಿಪ್ ನಂಬರ್ 9 ಪೇರಲೆ ಹಣ್ಣು ಅಥವಾ ಸೀಬೆ ಹಣ್ಣಿನ 10 ರಿಂದ 20 ಎಲೆಗಳನ್ನು 1/2 ಲೀಟರ್ ನಷ್ಟು ನೀರಿಗೆ ಸೇರಿಸಿ ಚೆನ್ನಾಗಿ ಕುದಿಸಿ ಇದು ಸ್ವಲ್ಪ ಕಲರ್ ಚೇಂಜ್ ಆದಾಗ ಗ್ಯಾಸ್ ಸ್ಟೌನ ಆಫ್ ಮಾಡಿ ಈ ನೀರು ಸಂಪೂರ್ಣವಾಗಿ ತಣ್ಣಗಾಗಲು ಬಿಡಿ ಈ ನೀರು ಕಂಪ್ಲೀಟ್ ಆಗಿ ತಣ್ಣಗಾದ ನಂತರ ತಲೆಗೆ ಹಚ್ಚಿ ಮಸಾಜ್ ಮಾಡಿ ಇದನ್ನು 30 ನಿಮಿಷಗಳವರೆಗೆ ಹಾಗೆ ಬಿಟ್ಟು ನಂತರ ತಲೆ ಸ್ನಾನ ಮಾಡಿ ಹೀಗೆ ಮಾಡುವುದರಿಂದ ನಿಮ್ಮ ಕೂದಲು ತುಂಬಾನೇ ಸೋಂಪಾಗಿ ದಟ್ಟವಾಗಿ ಉದ್ದವಾಗಿ ಆರೋಗ್ಯಕರವಾಗಿ ಬೆಳೆಯುತ್ತವೆ ಈ ನೀರನ್ನು ವಾರಕ್ಕೆ 2 ರಿಂದ 3 ಬಾರಿ ಬಳಸಿ ಒಳ್ಳೆಯ ಫಲಿತಾಂಶವನ್ನು ಪಡೆದುಕೊಳ್ಳಿ ಟಿಪ್ ನಂಬರ್ 10 ನಿಮಗೆ ರಾತ್ರಿ ನಿದ್ದೆ ಬರದೆ ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ ಹಾಗಾದರೆ ನೀವು ಮಲಗುವಾಗ ತಲೆತಿಂಬಿನ ಕೆಳಗೆ 1 ರಿಂದ 2 ಬೆಳ್ಳುಳ್ಳಿ ಎಸಳನ್ನು ಇರಿಸಿ ನಿದ್ರೆ ಮಾಡಿ ಹೀಗೆ ಮಾಡುವುದರಿಂದ ನಿದ್ರೆಯು ಚೆನ್ನಾಗಿ ಬರುತ್ತದೆ ಹಾಗೂ ಆರೋಗ್ಯಕರ ನಿದ್ರೆಯಿಂದ ನಿಮ್ಮ ಆರೋಗ್ಯವು ಸುಧಾರಿಸುತ್ತದೆ